ಶಿರಾ ತಾಲೂಕಿನ ಹಾರುಗೆರೆ ಗ್ರಾಮದಲ್ಲಿ ನಡೆದ ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷ ತೊರೆದು ನೂರಾರು ಕಾರ್ಯಕರ್ತರು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಗೊಂಡರು. ನಂತರ ಮಾತನಾಡಿದ ಶಿರಾ ಶಾಸಕರಾದ ರಾಜೇಶ್ ಕೌಡರವರು ಐತಿಹಾಸಿಕ ಪ್ರಸಿದ್ಧ ಕಾಡುಗಲ್ಲರ ಆರಾಧ್ಯ ದೈವ ಚುಂಚಪ್ಪನ ಕ್ಷೇತ್ರಕ್ಕೆ ಒಂದು ಕೋಟಿ ಹಣ ತಂದಿಲ್ಲ, ಇದೆಲ್ಲ ಸುಳ್ಳು ಎಂಬ ಕಾಂಗ್ರೆಸ್ ಆರೋಪಕ್ಕೆ ತಿರುಗೇಟು ನೀಡಿದ ಶಾಸಕ ರಾಜೇಶ್ ಕೌಡರವರು ಒಂದು ಕೋಟಿ ಹಣ ಮಂಜೂರಾಗಿದ್ದು ಜಿಲ್ಲಾಧಿಕಾರಿಗಳ ಖಾತೆಯಲ್ಲಿದೆ ಎಂದು ಕಾಂಗ್ರೆಸ್ಗೆ ತಿರುಗೇಟು ನೀಡಿದರು. ತಾಲೂಕಿನ ಜನರು ನರಳುತ್ತಿದ್ದಂತ ಸಂದರ್ಭದಲ್ಲಿ ಸಾವನವು ಅನುಭವಿಸುತ್ತಿದ್ದಂತ ಸಂದರ್ಭದಲ್ಲಿ ಎಲ್ಲೋಗಿತ್ತು ತಮ್ಮ ಕುಟುಂಬ? ಆ ಒಂದು ಸಂದರ್ಭದಲ್ಲಿ ಯಾಕೆ ಸ್ಪಂದಿಸಲಿಲ್ಲ? ನಮ್ಮ ಕುಟುಂಬ ಇತ್ತು, ಆದರೆ ನಮಗೆ ಕಾಣಿಸಿದ್ದು ಈ ಶಿರಾ ಕ್ಷೇತ್ರದ ಸಾರ್ವಜನಿಕರು. ಈ ಸಾರ್ವಜನಿಕರು ಮಾತ್ರ ಏನು 3 ಲಕ್ಷದ ನಾಗರಿಕರಿದ್ದಾರೆ, ಅವರೆಲ್ಲ ನಮ್ಮ ಕುಟುಂಬ ಆಗಿತ್ತು. ಅವರು ಕಾಪಾಡತಕ್ಕಂಥ ಜವಾಬ್ದಾರಿ ಆ ಒಂದು ಸಂದರ್ಭದಲ್ಲಿ ನಮ್ಮದಾಗಿತ್ತು. ಆ ಒಂದು ನಿಟ್ಟಿನಲ್ಲಿ ಯಶಸ್ವಿಯಾಗಿ ಇನ್ನು ಉಳಿದಕ್ಕಂಥ 1.5 ವರ್ಷದಲ್ಲಿ ಈ ಒಂದು ತಾಲೂಕಿನಲ್ಲಿ ಪ್ರತಿ ಗ್ರಾಮದಲ್ಲೂ ಕೂಡ ಯಾವುದಾದ್ರೂ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಇವತ್ತು ಭಾರತೀಯ ಜನತಾ ಪಕ್ಷದ ಸರ್ಕಾರ ಇವತ್ತು ಮಾಡಿದೆ. ಇವತ್ತು ಸಾಕಷ್ಟು ನಮ್ಮ ಗೊಲ್ರಟ್ಟಿಯ ಸಹೋದರ ಸಹೋದರರು ಇಲ್ಲಿ ಉಪಸ್ಥಿತರಿರ್ತಾರೆ. ಮೊನ್ನೆ ಸಮಾವೇಶದಲ್ಲಿ ಯಾರೋ ಮಾನ್ಯರು ಪ್ರಶ್ನೆ ಹಾಕಿದ್ರಂತೆ, ಏನೋ ಮುಂಜಪ್ಪನ ಗುಡಿಗೆ ಎಂಥದ್ದು 1 ಕೋಟಿ ರೂಪಾಯಿ ವಿನಿಯೋಗ ಆಗಿದೆ, ಬರೇ ಪತ್ರದಲ್ಲಿದೆ ಅಷ್ಟೇ, ಅದು ಎಲ್ಲಿ ವಿನಿಯೋಗ ಆಗಿದೆ, ಎಲ್ಲಿ ಬಂದೈತೆ ಅಮೌಂಟು ಅಂತ ಹೇಳಿಬಿಟ್ಟು ಭಾರತೀಯ ಜನತಾ ಪಕ್ಷದ ಸರ್ಕಾರ ಈ ರೀತಿ ಸುಳ್ಳು ಭರವಸೆಗಳನ್ನು ಕೊಟ್ಟು ತಾವು ಕೊಟ್ಕೊಂಡಿದ್ರಲ್ಲ 20 ವರ್ಷದಿಂದಲ್ಲ, ಕೆರೆ ತುಂಬಿಸ್ತೀವಿ, ಅದನ್ನು ಮಾಡ್ತೀವಿ, ಇದನ್ನು ಮಾಡ್ತೀವಿ ಅಂತ ಆ ರೀತಿ ಸುಳ್ಳು ಭರವಸೆಗಳನ್ನು ಕೊಟ್ಟು ಜನನ ನಂಬಿಸ್ತಕ್ಕಂಥ ಪ್ರಯತ್ನಗಳು ಭಾರತೀಯ ಜನತಾ ಪಕ್ಷದ ಸರ್ಕಾರ ಮಾಡೋದಿಲ್ಲ. 1 ಕೋಟಿ ಹಣ ಇವತ್ತು ನಮ್ಮ ತಾಲೂಕು ಕಚೇರಿಯಲ್ಲಿ ನಮ್ಮ ತಹಶೀಲ್ದಾರರ ಅಕೌಂಟಲ್ಲಿ ಜಮಾ ಆಗಿರ್ತಕ್ಕಂಥದ್ದು. ಜಮಾ ಆಗಿರ್ತಕ್ಕಂಥದ್ದಕ್ಕೆ ಇಲ್ಲಿ HDFC ಬ್ಯಾಂಕಿನ ಅಕೌಂಟ್ ನಂಬರ್ ಇದೆ. ಇಲ್ಲಿ ಇದು ನಮ್ಮ ಜಿಲ್ಲಾಧಿಕಾರಿಗಳು ತಹಶೀಲ್ದಾರ್ ಕಚೇರಿಗೆ ವರ್ಗಾವಣೆ ಮಾಡಿರ್ತಕ್ಕಂಥ ಮೊತ್ತ ಇದು 1 ಕೋಟಿ ರೂಪಾಯಿ. ಹೌದು, ಈ ರೀತಿ ಸುಳ್ಳ ಅಪಾಧ್ಯಗಳನ್ನು ಮಾಡೋದು ಏನದು? 40% ಸರ್ಕಾರ, 60% ಸರ್ಕಾರ ರೀ. ಈ ತಾಲೂಕಿನಲ್ಲಿ 120% ಕೆಲಸ ಮಾಡಿದ್ದೀವಿ ನಾವು, ನೀವು 1% ಮಾಡಿಲ್ಲ ಕೆಲಸ. ನೀವು 120% ಒಂದು ಊರಲ್ಲಿ 100 ಮೀಟರ್ ರಸ್ತೆ ಇದ್ರೆ 120-130 ಮೀಟರ್ ರಸ್ತೆ ಹಾಕ್ಸಿದ್ದೀವಿ. ಇವತ್ತು ನಮ್ಮ ಇಂಜಿನಿಯರ್ಗಳು ಇರ್ಬೋದು, ಗುತ್ತಿಗೆದಾರರು ಇರ್ಬೋದು, ಎಲ್ಲರೂ ಕೂಡ ಸಾರ್ವಜನಿಕರ ಊರಿಗೆ ಹೋದಂಥ ಸಂದರ್ಭದಲ್ಲಿ ಇನ್ನೂ ಒಂದು ಸ್ವಲ್ಪ ಹೆಚ್ಚುವರಿ ರಸ್ತೆ ಈ ಕಡೆ ಒಂದು ಸ್ವಲ್ಪ ಹಾಕ್ಕೊಡಿ, ಈ ಕಡೆ ಒಂದು ಸ್ವಲ್ಪ ಹಾಕ್ಕೊಡಿ ಅಂತ ಕೇಳಿದಂಥ ಸಂದರ್ಭದಲ್ಲಿ ಅವನ್ನು ಕೂಡ ಮಾಡಿಸಿದ್ದೀವಿ ನಾವು. ಮುಂದೆ ಸಾಧನೆ ಎಲ್ಲ ನಮ್ಮದು ಸಾಧನೆ ಹೇಳ್ಕೊಳ್ಳಿಕ್ಕೆ ನೈತಿಕತೆ ಇದೆ. ಪ್ರತಿ ಗ್ರಾಮಕ್ಕೂ ಹೋಗಿ ನಮಗೆ ನಾವು ಮಾಡಿದ್ದೀವಿ ಕೆಲಸ ತೋರಿಸಿದ್ದೀವಿ ಅಂತಕ್ಕಂಥದ್ದು ನೈತಿಕತೆ ಇದೆ. ಆ ನೈತಿಕತೆಯನ್ನು ಮುಂದಿಟ್ಕೊಂಡು ನಾವು ಮತಯಾಚನೆ ಮಾಡ್ತಾ ಇದ್ದೀವಿ. ಮುಂದೆ ಬರತಕ್ಕಂಥ ದಿನಗಳಲ್ಲಿ ನಾನು ಎಲ್ಲ ಕಡೆ ಹೇಳ್ತಾ ಬರ್ತಾ ಇದ್ದೀನಿ, 2 ವರ್ಷ ಕಾಲಾವಧಿ ಭಾರತೀಯ ಜನತಾ ಪಕ್ಷ ಕೊಟ್ಟಿದ್ದೀರಿ ನೀವು, 5 ವರ್ಷ ಸಂಪೂರ್ಣ ಓದಿ ಕೊಡಿ. ನಾನು ಪ್ರತಿ ತಾಲೂಕಿನಲ್ಲಿರ್ತಕ್ಕಂಥ ಪ್ರತಿ ಗ್ರಾಮನೂ ತಲುಪಿದ್ದೀರಿ. ಈ ಒಂದು 5 ವರ್ಷ ಪೂರ್ಣಾವಧಿ ಸಿಕ್ಕಿದರೆ ಆ ಗ್ರಾಮದಲ್ಲಿ ಪ್ರತಿ ಮನೆಯೂ ತಲುಪ್ತೀನಿ ನಾನು. ಪ್ರತಿ ಮನೆಯೂ ತಲುಪಿ ಈ ಒಂದು ತಾಲೂಕಿನ ಒಂದು ಸರ್ವಾಂಗೀಣ ಅಭಿವೃದ್ಧಿಗೆ ತಾಲೂಕನ್ನು ಮತ್ತೊಂದು ಪರ್ವದತ್ತ ಕೊಂಡೊಯ್ಯಲು ನಾನು ಶ್ರಮಿಸ್ತೀನಿ. ತಮ್ಮೆಲ್ಲರ ಆಶೀರ್ವಾದ ಭಾರತೀಯ ಜನತಾ ಪಕ್ಷಕ್ಕೆ ಇರಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ಲರೂ ಕೂಡ ಅಭಿಮಾನಪೂರ್ವಕವಾಗಿ ಪಕ್ಷ ಸೇರಿದ್ದೀರಿ. ಎಲ್ಲರೂ ಕೂಡ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನಮ್ಮ ಸಹಕಾರ ಹೀಗೆ ಇರಲಿ ಅಂತ ಹೇಳಿಬಿಟ್ಟು ಆಶಿಸ್ತಾ. ಈ ಸಂದರ್ಭದಲ್ಲಿ ಕಲ್ಲುಗುಂಡೇಗೌಡ, ಗೌರೀಶ್ ಸೇರಿದಂತೆ ನೂರಾರು ಕಾರ್ಯಕರ್ತರು ಹಾಜರಿದ್ದರು.